ಮೂಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಬಾರಿ ಪ್ರಧಾನಿಯಾಗಿ ದೇಶ ಮಾತ್ರವಲ್ಲ ವಿದೇಶದಲ್ಲೂ ಹೆಚ್ಚು ಖ್ಯಾತಿ ಗಳಿಸಿದ್ದಾರೆ. ಹಾಗಾಗಿ ಅವರನ್ನ ಮತ್ತೊಮ್ಮೆ ಗೆಲ್ಲಿಸುವ ನಿಟ್ಟಿನಲ್ಲಿ ತುಮಕೂರಿನಲ್ಲಿ ವಿ ಸೋಮಣ್ಣ ಅವರನ್ನ ಗೆಲ್ಲಿಸಿ ಸಮುದಾಯದ ಮುಖಂಡರು ಒಟ್ಟಾಗಿದ್ದೇವೆ ಅಂತ ಮುಖಂಡ ಕೆಎಚ್ ಬಸವರಾಜು ತಿಳಿಸಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟ 28 ಕ್ಷೇತ್ರಗಳ ಪೈಕಿ 20 ಅಧಿಕ ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ. ನರೇಂದ್ರ ಮೋದಿ ಗಾಣಿಗ ಸಮುದಾಯಕ್ಕೆ ಸೇರಿದವರು, ಹಾಗಾಗಿ ದೇಶಾದ್ಯಂತ ಗಾಣಿಗ ಸಮುದಾಯ ಅವರನ್ನ ಬೆಂಬಲಿಸುತ್ತಿದ್ದು ಅನೇಕ ಹಿಂದುಳಿದ ಸಮುದಾಯದವರು ಅವರನ್ನ ಬೆಂಬಲ ನೀಡಿದ್ದಾರೆ. ಅದರಂತೆ ತುಮಕೂರಿನಲ್ಲಿ ವಿ ಸೋಮಣ್ಣ ಅವರನ್ನ ಗೆಲ್ಲಿಸುವುದರ ಮೂಲಕ ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡಬೇಕಿದೆ. ಹಿಂದುಳಿದ ವರ್ಗಗಳ ನಾಯಕರನ್ನ ಕೇಂದ್ರದಲ್ಲಿ ಉತ್ತಮ ಸ್ಥಾನ ನೀಡಿದ್ದು ನರೇಂದ್ರ ಮೋದಿ. ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಗಳಿಗೆ ಸಾಕಷ್ಟು ಸವಲತ್ತುಗಳನ್ನ ಬಿಜೆಪಿ ಸರ್ಕಾರದಿಂದ ನೀಡಲಾಗಿದೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಸುಳ್ಳು ಭರವಸೆಗಳು, ಹಾಗಾಗಿ ಈ ಬಾರಿಯೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವನ್ನ ತರಬೇಕಿದೆ ಎಂದರು. ಯುದ್ಧದ ರೀತಿಯಲ್ಲಿ ಚುನಾವಣೆ ನಡೀತಾ ಇದೆ. ಆ ಯುದ್ಧದ ರೂವಾರಿ ಮತ್ತೊಮ್ಮೆ ನರೇಂದ್ರ ಮೋದಿ. ಈ ದೇಶಕ್ಕೆ ಹಿಂದುಳಿದ ವರ್ಗದ ನೇತಾರ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ನಾವೆಲ್ಲ ಸಮಾಜದ ಮುಖಂಡರು ತಮ್ಮಂದೆ ಬಂದು ಎಲ್ಲರೂ ಮೋದಿ ಅವರಿಗೆ ಕೈ ಜೋಡಿಸ್ಬೇಕು ಅಂತೇಳಿ ಪ್ರಾರ್ಥನೆಯನ್ನ ನಾವು ಮಾಡೋದಕ್ಕೆ ಎಲ್ಲ ಸಮಾಜದ ಮುಖಂಡರು ನಿಗಮದ ಅಧ್ಯಕ್ಷರಿಗೆ ಕೆಲಸ ಮಾಡಿದ್ರಿಂದ ಎಲ್ಲ ನಮ್ಮ ಮುಖಂಡರು ತಮ್ಮಂದೆ ಬಂದಿದ್ದು ಇವತ್ತು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದೀವಿ. 525 ಕ್ಷೇತ್ರದಲ್ಲೂ ಮೋದಿ ಅವರು ಕ್ಯಾಂಡಿಡೇಟ್, ಆದರೆ ತುಮಕೂರಲ್ಲಿ ಅವರ ರೂವಾರಿ ವಿ ಸೋಮಣ್ಣ. ವಿ ಸೋಮಣ್ಣ ಅವರು 525 ಒಬ್ಬರು. ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ತುಮಕೂರಿಂದಲೇ ವಿ ಸೋಮಣ್ಣ ಅವರ ರೂವಾರಿಯಾಗಿ ಗೆದ್ದು ಬರಬೇಕು. ಅದಕ್ಕೆ ಪ್ರಾರ್ಥನೆಯನ್ನ ಮಾಡೋದಕ್ಕೆ ನಾವೆಲ್ಲ ಮುಖಂಡರು ಬಂದಿರೋದಿಷ್ಟೇ. ಈ ದೇಶದಲ್ಲಿ ವಿಶ್ವಗುರು ಅಂತೇಳಿ, ವಿಶ್ವದ ನಾಯಕ ಅಂತೇಳಿ ಎಲ್ಲಾ ದೇಶದಲ್ಲೂ ಮೋದಿ ಅವರನ್ನ ಹೊಗಳ್ತಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಒಬಿಸಿಯ ದೇಶದ ಒಬ್ಬ ಮೂರನೇ ಬಾರಿಗೆ ಚುಕ್ಕಾಣಿ ಹಿಡಿದಿರತಕ್ಕಂತ ನರೇಂದ್ರ ಮೋದಿ ಅವರನ್ನ ಹಾಕ್ಸ್ಬೇಕು, ಗೆಲ್ಲಿಸ್ಬೇಕು, ಕೈಬಲ ಪಡಿಸ್ಬೇಕು ಅಂತೇಳಿ ತುಮಕೂರಿಂದ ವಿ ಸೋಮಣ್ಣ ಅವ್ರನ್ನ ಬೆಂಬಲಿಸಬೇಕು ಅಂತೇಳಿ ಪ್ರಾರ್ಥನೆಯನ್ನ ತಮ್ಮ ಕಾರಣ ಮಾಡೋದಕ್ಕೆ ಬಂದಿದ್ದೀವಿ. ಅದಕ್ಕೆ ಇವತ್ತು ಇಷ್ಟೇ ಕಾಂಗ್ರೆಸ್ಸಿನ ಗ್ಯಾರಂಟಿ ಸುಳ್ಳಿನ ಗ್ಯಾರಂಟಿ, ಆದ್ರೆ ಮೋದಿ ಅವರ ಗ್ಯಾರಂಟಿ ನಿಜವಾದಂತ ಗ್ಯಾರಂಟಿ ಅಂತೇಳಿ ನಾವಿವತ್ತು ಒಂದು ಮನವರಿಕೆಯನ್ನ ಎಲ್ಲ ಹಿಂದುಳಿದ ವರ್ಗದ ಸಮಾಜ ಮತ್ತೆ ಎಲ್ಲ ವರ್ಗದ ಈ ದೇಶದ ಅಭಿವೃದ್ಧಿ ಪತ್ರದಲ್ಲಿ ತೆಗೆದುಕೊಂಡೋಗ್ತಕ್ಕಂಥ ಮೋದಿ ಅವರ ಪರವಾಗಿ ನಾವೆಲ್ಲ ಬೆಂಬಲವನ್ನ ಸೂಚಿಸಕ್ ಬಂದಿದ್ದೀವಿ. ಅದ್ರ ಮುಖೇನ ತಮ್ಮ ಮುಖೇನ ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ. ಜಿಲ್ಲಾ ಸ್ವೀಪ್ ಸಮಿತಿ ತುಮಕೂರು ಹಾಗೂ ಪಶು ವೈದ್ಯಕೀಯ ಇಲಾಖೆ ಮತ್ತು ಮೀನುಗಾರಿಕೆ ಇಲಾಖೆ ತುಮಕೂರು ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಸ್ವೀಪ್ ಸಮಿತಿ ತುಮಕೂರು ಹಾಗೂ ಪಶು ವೈದ್ಯಕೀಯ ಇಲಾಖೆ ಮತ್ತು ಮೀನುಗಾರಿಕೆ ಇಲಾಖೆ ತುಮಕೂರು ವತಿಯಿಂದ ಇಂದು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಂದು ರೋಡ್ ಶೋ ಮೂಲಕ ಚುನಾವಣಾ ಘೋಷವಾಕ್ಯಗಳನ್ನು ಕೂಗುತ್ತಾ ಎಸ್ಎಸ್ಐಟಿ ಮುಖ್ಯ ದ್ವಾರದಿಂದ ಕಾಲ್ಟೆಕ್ಸ್ ಸರ್ಕಲ್ವರೆಗೆ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದೆಲ್ಲೆಡೆ ಬಿಸಿಲಿನ ತಾಪದಿಂದ ಜನ ನೆಟ್ಟಿಸಿರು ಬಿಡ್ತಿದ್ದಾರೆ. ಕೆರೆ ಕುಂಟೆಗಳು ಬತ್ತಿ ಹೋಗಿ ಲಕ್ಷಾಂತರ ಮೀನುಗಳು ಸತ್ತು ತೇಲುತ್ತಿವೆ. ಇನ್ನು ಸ್ವಲ್ಪ ಕೊಳಕಾದ ನೀರಲ್ಲಿ ಅರೆ ಜೀವ ಹಿಡ್ಕೊಂಡು ವಿಲವಿಲ ಒದ್ದಾಡುತ್ತಾ ತನ್ನ ಕೊನೆ ಉಸಿರು ಚೆಲ್ಲುತ್ತಿರುವ ಘಟನೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕನ್ನಮೇಡಿ ಕೆರೆಯಲ್ಲಿ ನಡೆದಿದೆ. 108 ವಿಸ್ತೀರ್ಣ ಹೊಂದಿರುವ ಕನ್ನಮೇಡಿ ಕೆರೆ ತುಂಬಿದರೆ ಜನ ಜಾನುವಾರು ಜಲಚರಗಳಿಗೆ ಜೀವ ಜಲವಾಗಿರುತ್ತಿತ್ತು. ಆದರೆ ಇಂದು ಬಿಸಿಲಿನ ತಾಪಕ್ಕೆ ನೀರು ಬತ್ತಿ ಹೋಗಿ ನೀರಿನಲ್ಲಿ ಇದ್ದ ಲಕ್ಷಾಂತರ ಮೀನುಗಳು ಉಸಿರುಗಟ್ಟಿ ಸಾಯುತ್ತಿರುವ ದೃಶ್ಯ ನಿಜಕ್ಕೂ ನೋಡುಗರನ್ನ ಕರಳು ಹಿಂಡುವಂತೆ ಮಾಡುತ್ತವೆ. ತಾಪದ ಹೆಚ್ಚಳ ಹೀಗೆ ಮುಂದುವರೆದರೆ ಸಂಪೂರ್ಣ ನೀರು ಬತ್ತಿ ಹೋಗಿ ಇನ್ನೆರಡು ದಿನಗಳಲ್ಲಿ ಇದ್ದ ಬದ್ದ ಮೀನುಗಳು ಸಾಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕೇವಲ ಒಂದೊಂದು ಅಲ್ಲ, ಎಷ್ಟೋ ಜಾನುವಾರುಗಳು ಮೇವು ನೀರಿಲ್ಲದೆ ಬಿಸಿಲಿನ ತಾಪಕ್ಕೆ ಪ್ರಾಣ ಬಿಡುತ್ತಿವೆ. ಸಾವಿನ ಸಂಖ್ಯೆ ಹೆಚ್ಚಾಗುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ.
ಬರೀ ಚುನಾವಣೆ ಚುನಾವಣೆ ಮತಭೇಟೆ ಎಂದು ಕಾಲ ಕಳೆಯುವ ಬದಲು ಜನ ಜಾನುವಾರುಗಳಿಗೆ ನೀರು ಮೇವು ಒದಗಿಸುವ ಪರಿಹಾರ ಕಲ್ಪಿಸಬೇಕಾಗಿದೆ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಕೆ ಸುಧಾಕರ್ ಬಹಿರಂಗ ಸಮಾವೇಶ ನಡೆಸಿದ್ದು ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಜರಿದ್ದರು. ಸಮಾವೇಶದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಕಾಸದ ಪ್ರತಿಜ್ಞೆ ಮಾಡುವೆ, ರೈತರ ಕಷ್ಟಗಳಿಗೆ ನಾಂದಿ ಆಡುವ ಕೆಲಸ ಮಾಡುವೆ, ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲವನ್ನ ಕಿತ್ತುಕೊಳ್ಳುವ ಪ್ರಯತ್ನ ಮಾಡುತ್ತದೆ, ಹಾಲು ಉತ್ಪಾದಕರ ಸಹಾಯಧನವನ್ನ ಕಿತ್ತುಕೊಂಡಿದ್ದಾರೆ, ಅವರ ಬಳಿ ಅಭಿವೃದ್ಧಿ ಪರ ಮಾತನಾಡಲು ಏನೂ ಇಲ್ಲ, ನನ್ನ ಬಗ್ಗೆ ಅಪಪ್ರಚಾರ ಮಾಡುವುದಷ್ಟೇ ಇವರ ಕೆಲಸ, ನಾನು ಈ ಮಣ್ಣಿನ ಮಗ, ಜಿಲ್ಲೆಗೆ 2 ಮೆಡಿಕಲ್ ಕಾಲೇಜನ್ನ ನೀಡಿದ್ದೇನೆ, ರೈತರಿಗೆ 22,000 ಸೈಟ್ಗಳನ್ನ ಕೊಟ್ಟಿದ್ದೇನೆ, ಮುಂದಿನ ದಿನಮಾನದಲ್ಲಿ ಜಿಲ್ಲೆಗೆ ಶಾಶ್ವತ ನೀರಾವರಿಯ ವ್ಯವಸ್ಥೆಯನ್ನ ಮಾಡ್ತೇನೆ, ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲು ಅವಕಾಶ ಕೊಡಿ ಅಂತ ಭಾವನಾತ್ಮಕವಾಗಿ ಮನವಿ ಮಾಡಿದ್ದಾರೆ. ಅದಕ್ಕೆ ಸುಧಾಕರ್ ಅವರ ಬಗ್ಗೆ ಮಾತಾಡೋದು, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸುಧಾಕರ್ನ ಬಯ್ಯದು ಬಯ್ಯದು ಅಪಮಾನ ಮಾಡು. ಆದರೆ ನಾನು ಒಬ್ಬ ಕೃಷಿಕ ಕುಟುಂಬದಿಂದ ಬಂದಿದ್ದೇನೆ, ಒಬ್ಬ ಸಾಮಾನ್ಯ ರೈತನ ಮನೆಯಲ್ಲಿ ಹುಟ್ಟಿ ಬಂದಿದ್ದೇನೆ. ನಮ್ಮ ತಂದೆ ಮೇಷ್ಟ್ರ ಆಗಿದ್ರು, ಹೆಮ್ಮೆ ಇದೆ, ಅದನ್ನು ಕೂಡ ಲಘುವಾಗಿ ಮಾತಾಡಿದ್ದಾರೆ. ಏನೇನು ಮಹಾ ಮೇಷ್ಟ್ರ ಮಗ ಅಂತ ಹೌದ್ರಿ, ನಾನು ಮೇಷ್ಟ್ರ ಮಗ, ಮೇಷ್ಟ್ರಾದವರು ಸಮಾಜವನ್ನ ತಿದ್ದೋ ಕೆಲಸ ಮಾಡುವಂತ ಅಂತ ತಂದೆಗೆ ಹುಟ್ಟಿದ್ದೇನೆ, ಹೆಮ್ಮೆ ಇದೆ ಅಂತ ಹೇಳ್ತೇನೆ. ನಮ್ ತಾತವ್ರು 80 ವರ್ಷ ಪ್ರಾಯದಲ್ಲಿ ಕೂಡ ಅವತ್ ಟಿಲ್ಲರ್ ಇರಲಿಲ್ಲ, ಟ್ರ್ಯಾಕ್ಟರ್ ಇರಲಿಲ್ಲ, ಸ್ವಂತ ಉಳಿಮೆಯನ್ನ ನೇಗಿಲು ಉಳಿಮೆಯನ್ನ ಅವರೇ ಮಾಡ್ತಾ ಇದ್ರು ಅಂತ ಕುಟುಂಬದಿಂದ ಬಂದಿದ್ದೇನೆ. ಇವತ್ತು ಈ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ, ಆದರೆ ಯಾಕೋ ಏನೋ ಗೊತ್ತಿಲ್ಲ, ಇವತ್ತು ಜೀವನದಲ್ಲಿ ಒಂದು ಗ್ಲಾಸ್ ನೀರನ್ನ ಕೊಟ್ಟು ಪಾಪಕ್ಕೆ ಹೋಗದೆ ಇರುವಂತವರು ಈ ಕ್ಷೇತ್ರಕ್ಕೆ ಶಾಸಕರಾಗಿ ಬಂದಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಮಾತನಾಡಿ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಮ್ಮ ವೈಯಕ್ತಿಕ ಸ್ಥಾನಮಾನ ಪಡೆಯಲು ಅಲ್ಲ, ಈ ಜಿಲ್ಲೆಯ ಜನ ಮನೆಯ ಮಗನ ರೀತಿ ನನ್ನ ನಡೆಸಿಕೊಳ್ಳುತ್ತೀರಿ, ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು, ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋದಾಗಲೂ ಜನ ಮೋದಿ ನಾಯಕತ್ವದ ಬಗ್ಗೆ ಮಾತನಾಡ್ತಾರೆ, 80 ಕೋಟಿ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಅಕ್ಕಿಯನ್ನ ಉಚಿತವಾಗಿ ನೀಡ್ತಾ ಇದೆ, ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಅಕ್ಕಿಯನ್ನ ಖರೀದಿ ಮಾಡಲಿಕ್ಕೆ ಶಕ್ತಿ ಇಲ್ಲ, ಹಾಗಾಗಿ ಹಣ ನೀಡುತ್ತೇವೆ ಅಂತ ಅಂತಿದ್ದಾರೆ. ಅದೇನೇ ಇರಲಿ, 2-3 ಲಕ್ಷ ಅಂತರದಲ್ಲಿ ಸುಧಾಕರ್ನ ಗೆಲ್ಲಿಸಿ, ಸುಧಾಕರ್ ಗೆದ್ರೆ ನಾವು ಅವರು ಸೇರಿ ನೀರಾವರಿ ಯೋಜನೆಗಳಿಗೆ ಶಾಶ್ವತ ಪರಿಹಾರ ನೀಡ್ತೇವೆ ಅಂತ ತಿಳಿಸಿದ್ರು. ಹೇಳಿಲ್ಲ ಅಂತ ಯಾರು ಅನ್ಯತಾ ಭಾವಿಸಬೇಡಿ, ಈಗಾಗಲೇ ಸುಧಾಕರ್ ಅವರು ಪ್ರತಿಯೊಬ್ಬ ವ್ಯಕ್ತಿಗಳು ನಾಯಕರು ಏನೋ ಅವರಿಗೆ ಬೆಂಬಲವನ್ನ ಸೂಚಿಸಿ ಪ್ರಾಮಾಣಿಕವಾಗಿ ಅವರ ಗೆಲುವಿಗೆ ದುಡಿಮೆಯನ್ನ ಮಾಡ್ತಾ ಇದ್ದಾರೆ, ಅವರೆಲ್ಲರ ಹೆಸರನ್ನ ಹೇಳಿದ್ದಾರೆ. ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಇದೇ ತಿಂಗಳು 26ನೇ ತಾರೀಕು ನಡೆಯತಕ್ಕಂಥ ಮತದಾನ, ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮೈತ್ರಿ ನಮ್ಮ ವೈಯಕ್ತಿಕವಾದಂತ ಸ್ಥಾನಮಾನಗಳನ್ನ ಪಡೆದಕ್ಕೆ ಅಲ್ಲ, ಇವತ್ತು ಚಿಕ್ಕಬಳ್ಳಾಪುರದ ಮಹಾಜನತೆ ನಾನು ಈ ಕ್ಷೇತ್ರಕ್ಕೆ ಬಂದಂತ ಪ್ರತಿಯೊಂದು ಸಂದರ್ಭದಲ್ಲೂ ಮನೆಯ ಮಗನಿಗೆ ಕೊಡ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನ ತಾವೆಲ್ಲ ಸದಾ ನಮಗೆ ನೀಡಿದ್ದೀರಿ. ನನ್ನ ಜೀವನದಲ್ಲಿ ನಿಮ್ಮನ್ನ ನಾನು ಎಂದು ಮರಳಿಕ್ಕೆ ಸಾಧ್ಯ ಇಲ್ಲ. ಯಾವುದು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ರಚನೆ ಮಾಡಿದಂತ ಒಂದು ಸಣ್ಣ ಸರ್ಕಾರಿ ಆದೇಶವನ್ನ ಇವತ್ತು ಸಹ ಸ್ಮರಿಸಿಕೊಳ್ತಕ್ಕಂತ ಒಂದು ಹೃದಯ ವೈಶಾಲ್ಯತೆಯನ್ನು ಹೊಂದಿರತಕ್ಕಂತ ಮಹಾಜನತೆ ತಾವುಗಳು. ಅದೇ ರೀತಿಯಲ್ಲಿ ಜಕ್ಕನಮಡುವಿನ ನೀರಿನ ಸಮಸ್ಯೆ ಏನಿತ್ತು ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರದ ನಡುವೆ, 2006-07 ಬಿಜೆಪಿ ಮತ್ತು ನಮ್ಮ ಮೈತ್ರಿ ಸರ್ಕಾರದಲ್ಲಿ ಈ 2 ನಗರಗಳಿಗೆ ಕುಡಿಯುವ ನೀರನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಕೊಟ್ಟಂತದ್ದು ಇವತ್ತು ನನಗೆ ಸ್ಮೃತಿ ಪಟದಲ್ಲಿ ಇವತ್ತು ಇಟ್ಕೊಂಡಿದ್ದೇನೆ. ಇವತ್ತಿನ ಈ ಒಂದು ಚುನಾವಣೆ ಇಡೀ ದೇಶದಾದ್ಯಂತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಬೇಕು, ಈ ದೇಶಕ್ಕೆ ಒಂದು ಸುಭದ್ರ ನಾಯಕನ ಅವಶ್ಯಕತೆ ಇದೆ. ಇವತ್ತು ಈ ದೇಶದ ಆರ್ಥಿಕ ಪರಿಸ್ಥಿತಿಗಳು ಈ ದೇಶದ ಭದ್ರತೆಯನ್ನ ನೀಡತಕ್ಕಂತ ಒಂದೇ ಒಂದು ನಾಯಕತ್ವವನ್ನು ನಾವು ಕಾಣ್ತಾ ಇರತಕ್ಕಂಥದ್ದು
ಸನ್ಮಾನ್ಯ ನರೇಂದ್ರ ಮೋದಿ ಅವರಲ್ಲಿ ಅಂತಕ್ಕಂಥ ಭಾವನೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಯಾವುದೇ ಭಾಗಕ್ಕೆ ಹೋದರೂ ಈ ದೇಶದ ಜನತೆ ನರೇಂದ್ರ ಮೋದಿ ಅವರ ನಾಯಕತ್ವದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಬಹಿರಂಗ ಸಮಾವೇಶದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ, ಡಾಕ್ಟರ್ ಕೆ ಸುಧಾಕರ್, ಕೆಎಸ್ ಮುನಿಸ್ವಾಮಿ ಹಾಗೂ ಇತರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು, ಮುಖಂಡರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಹಾಜರಿದ್ದರು. ದೇಶದ ಚುನಾವಣೆಯಾಗಿದ್ದು ಸಮಗ್ರ ಭಾರತದ ಅಭಿವೃದ್ಧಿಗಾಗಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು. ತಾಲೂಕಿನ ಹುಳಿಯಾರು ಪಟ್ಟಣದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ವಿ ಸೋಮಣ್ಣ ರೋಡ್ ಶೋ ಮೂಲಕ ಪ್ರಚಾರ ಕಾರ್ಯ ಆರಂಭಿಸಿದ್ದಾರೆ. ತಾಲೂಕಿನ ಹುಳಿಯಾರು ಪಟ್ಟಣದ ಮುಖ್ಯ ರಸ್ತೆಯ ರಾಮ್ಗೋಪಾಲ್ ವೃತ್ತದ ಬಳಿ ಅಲಂಕೃತ ತೆರೆದ ವಾಹನದಲ್ಲಿ ಪ್ರಚಾರ ಕಾರ್ಯ ಆರಂಭಿಸುವ ಮುನ್ನ ಬಹಿರಂಗ ಭಾಷಣ ಮಾಡಿದರು. ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣ ಅವರು ಬುಕ್ಕಪಟ್ಟಣ ಮತ್ತು ಹುಳಿಯಾರು ಹೋಬಳಿಯಲ್ಲಿ ಭರ್ಜರಿ ಚುನಾವಣೆ ಪ್ರಚಾರ ಮಾಡಿದರು. ನಮ್ಮ ಭಾರತ ದೇಶ ಈಗಾಗಲೇ ಪ್ರಪಂಚದಲ್ಲಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟವಾಗಿರುವುದಕ್ಕೆ ಮೋದಿ ಕಾರಣರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಜೆಡಿಎಸ್ ಪಕ್ಷದೊಂದಿಗೆ ಬಿಜೆಪಿ ಒಗ್ಗಟ್ಟಾಗಿ ಲೋಕಸಭಾ ಚುನಾವಣೆಯನ್ನ ರಾಜ್ಯದಲ್ಲಿ ಎದುರಿಸುತ್ತಿದೆ. ಇಲ್ಲಿನ ಶಾಸಕರಾದ ಸಿಬಿ ಸುರೇಶ್ ಬಾಬು ಅವರು ಎಲ್ಲಾ ಜನಾಂಗದವರೊಂದಿಗೆ ವಿಶ್ವಾಸ ಹೊಂದಿದ್ದಾರೆ. ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಬದ್ಧನಾಗಿದ್ದು ತಾಲೂಕಿನ ಜ್ವಲಂತ ಸಮಸ್ಯೆಗಳಾದ ನೀರಾವರಿ ಯೋಜನೆಗೆ ನ್ಯಾಯ ಒದಗಿಸುತ್ತೇನೆ. ತಾಲೂಕಿನಲ್ಲಿ ಕೃಷಿ, ಶಿಕ್ಷಣ, ಆರೋಗ್ಯ, ಉದ್ಯೋಗಿಕ ಕ್ಷೇತ್ರಗಳಿಗೆ ಆದ್ಯತೆ ನೀಡುತ್ತೇನೆ ಎಂದರು. ಗ್ರಾಮದ ಎಲ್ಲ ನನ್ನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು ಇದನ್ನು ದೇಶದ ಚುನಾವಣೆ, ಭಾರತದ ಭವಿಷ್ಯದ ಚುನಾವಣೆ, ಈ ದೇಶಕ್ಕೆ 10 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ವಿಶ್ವದ ಭೂಪಟದಲ್ಲಿ ಭಾರತವನ್ನ 5ನೇ ಸ್ಥಾನಕ್ಕೆ ಕೊಂಡೊಯ್ದು ಈಗ ಇನ್ನು 5 ವರ್ಷದಲ್ಲಿ ನಾನು ಇದನ್ನ 3ನೇ ಸ್ಥಾನಕ್ಕೆ ಮೊದಲನೇ ಸ್ಥಾನಕ್ಕೆ ತರುವ ಒಂದು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಯನ್ನ ಇಡೀ ವಿಶ್ವನೇ ಮೆಚ್ಚಿಕೊಂಡಿದೆ. ಹುಳಿಯಾರು ಗ್ರಾಮದ ನನ್ನ ಎಲ್ಲ ಮುಸಲ್ಮಾನ್ ಬಂಧುಗಳಿಗೆ, ಹಿಂದೂ ಬಂಧುಗಳಿಗೆ, ಇನ್ನೂ ಕೂಡ ತಾವು ಬಹುತೇಕ ಮುಸಲ್ಮಾನರು ಬಿಜೆಪಿಯಲ್ಲಿ ಕಿರಣ್ ಕುಮಾರ್ ಅವರ ಜೊತೆಯಲ್ಲಿದ್ರಿ. ನಮ್ಮ ಬಾಬಣ್ಣ ಕಿರಣ್ ಕುಮಾರ್ ಅವರು ಯಾವ ರೀತಿ ಆತ್ಮೀಯತೆಯಲ್ಲಿದ್ರು ಅದಕ್ಕಿಂತ 100 ಪಟ್ಟು ಜಾಸ್ತಿ ನಿಮ್ಮ ಜೊತೆಯಲ್ಲಿ ಆತ್ಮೀಯತೆಯಲ್ಲಿದ್ದಾರೆ. ನಮಗೆ ಮೊದಲು ದೇಶ, ಈ ದೇಶದ ಇತಿಹಾಸ, ಭಾರತೀಯರ ಸಾರ್ವಭೌಮತೆ, ಭಾರತ ದೇಶದ ಸುಸಂಸ್ಕೃತ ನಾಗರಿಕರ ಜೀವನದಲ್ಲಿ ಬದಲಾವಣೆಯನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನು ಶಾಸಕ ಸುರೇಶ್ ಬಾಬು ಮಾತನಾಡಿ, ನಮ್ಮ ನಾಯಕರಾದ ದೇವೇಗೌಡರು ಹಾಗೂ ಮೋದಿಯವರು ಸೇರಿ ಈ ಕ್ಷೇತ್ರಕ್ಕೆ ವಿ ಸೋಮಣ್ಣರವರನ್ನ ಆಯ್ಕೆ ಮಾಡಿದ್ದಾರೆ. ಇದೊಂದು ಉತ್ತಮ ಆಯ್ಕೆಯಾಗಿದ್ದು ಮೈತ್ರಿ ಧರ್ಮದ ಪಾಲನೆಗೆ ನಾವು ಬದ್ಧರಾಗಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಕ್ರೇನ್ ಮೂಲಕ ಬೃಹತ್ ಗುಲಾಬಿ ಹೂವಿನ ಹಾರವನ್ನ ನಾಯಕರುಗಳಿಗೆ ಹಾಕಲಾಯಿತು. ವಿ ಸೋಮಣ್ಣ ಅವ್ರನ್ನ ಅತ್ಯಾಗಿ ಸನ್ಮಾನ್ಯ ಮೋದಿ ಅವರು ಮತ್ತು ದೇವೇಗೌಡರು ಆಶೀರ್ವಾದ ಮಾಡ್ಕೊಳ್ತಿದ್ದಾರೆ. ನಾವು ಏನು ಜನತಾದಳ ಮತ್ತು ಬಿಜೆಪಿ ಎರಡೂ ಪಕ್ಷದ ಮುಖಂಡರು, ಕಾರ್ಯಕರ್ತರು, ನಾವೆಲ್ಲರೂ ಕೂಡ ಇವತ್ತು ನಮ್ಮ ಅಭ್ಯರ್ಥಿಯಾದಂತಹ ವಿ ಸೋಮಣ್ಣ ಅವರಿಗೆ ಆಶೀರ್ವಾದ ಮಾಡೋದ್ರ ಮುಖಾಂತರ ಇವತ್ತು ದೇಶದಲ್ಲಿ ಮತ್ತೊಮ್ಮೆ ಅಪ್ಪ ಏನು ಪ್ರಧಾನಿ ಮೋದಿ ಅವ್ರನ್ನ ಮಾಡೋದ್ರ ಮುಖಾಂತರ ಇವತ್ತು ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡೋಗುವಂತ ಕೆಲಸ ನಾವು ಮಾಡೋದಕ್ಕೆ ಇವತ್ತು ಮುಂದಾಗಬೇಕಾಗ್ತದೆ. ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಒಂದು ವಿನಂತಿ ಮಾಡ್ತೇನೆ. ಯಾಕೆ ದೇವೇಗೌಡರು ಇವತ್ತು ಬಿಜೆಪಿ ಜೊತೆ ಹೋದ್ರು ಅಂತ ಕೂಡ ನಾನು ಪ್ರಶ್ನೆಯನ್ನು ಕೂಡ ಹಾಕ್ತೇನೆ. ಯಾಕೆ ಅಂದ್ರೆ ಇಲ್ಲಿ ರಾಜ್ಯದಲ್ಲಿ ಒಂದು ಇಂಡಿಯಾ ಅಂತಕ್ಕಂತ ಒಂದು ಮೈತ್ರಿಕೂಟವನ್ನ ಕಾಂಗ್ರೆಸ್ನವರು ಮಾಡಿಕೊಂಡು ಅವತ್ತು ನಮಗೆ ಬೆಂಗಳೂರಿನಲ್ಲಿ ಆ ಸಭೆ ನಡೀತು. ಇಡೀ ದೇಶದ ಕಾಂಗ್ರೆಸ್ನವ್ರ ಎಲ್ಲ ಮೈತ್ರಿಕೂಟ ಇಂಡಿಯಾ ಅಂತ ಮಾಡಿಕೊಂಡು ಅವತ್ತು ಆ ಸಭೆನ ಬೆಂಗಳೂರಿನಲ್ಲಿ ವೆಸ್ಟ್ ಇಂಡ್ ಹೋಟ್ಲಲ್ಲಿ ಮಾಡಿದ್ರು. ಮಾಡಿದಂತ ಸಂದರ್ಭದಲ್ಲಿ ಬೇಕು ಅಂತಲೇ ಇಲ್ಲಿ ಆ ಸ್ಥಳೀಯ ಕಾಂಗ್ರೆಸ್ನವರು ಜನತಾದ ಹೋಬಳಿಯ ಹೊನ್ನೇನಹಳ್ಳಿ, ದೊಡ್ಡಗಹಾರ, ರಾಮಲಿಂಗಾಪುರ, ಸಾಕ್ಷಿಹಳ್ಳಿ, ಶಾಗದಡು, ಕುರುಬರಹಳ್ಳಿ, ಹೊಯ್ಸಳಕಟ್ಟೆ, ಗಾಣದಾಳು ಮೂಲಕ ಹುಳಿಯಾರಿಗೆ ಆಗಮಿಸಿ ಕೆಂಕೆರೆ, ಯಳನಾಡು, ಕೋರಗೆರೆ, ಬರಕನಾಳ್, ದೊಡ್ಡಬಿದರೆಯ ಕಡೆ ಪ್ರಚಾರಕ್ಕೆ ತೆರಳಿದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಚಿಕ್ಕಬಳ್ಳಾಪುರ ನಗರದ ದೇಶ ಮೂಲೆಯಿಂದ ಪ್ರಾರಂಭವಾಗುವ ಕರಗ ಮಹೋತ್ಸವಗಳಲ್ಲಿ ಒಂದಾದ ಮೂಲದೇವರು ಧರ್ಮರಾಯಸ್ವಾಮಿ ದೇವಾಲಯದ 40ನೇ ವರ್ಷದ ವಾರ್ಷಿಕ ಮಹೋತ್ಸವಕ್ಕೆ ಸಕಲ ಸಿದ್ಧತೆ ನಡೆದಿದೆ.
ಚಿಕ್ಕಬಳ್ಳಾಪುರ ನಗರದ ಭಗತ್ ಸಿಂಗ್ ನಗರದ ಕೆಎಸ್ಆರ್ಟಿಸಿ ಗ್ಯಾರೇಜ್ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ 40ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ನಾಳೆ ರಾತ್ರಿಗೆ ವಿಜೃಂಭಣೆಯ ಹೂವಿನ ಕರಗ ನಡೆಯಲಿದೆ. ಇಡೀ ನಗರದಲ್ಲಿ ಧರ್ಮರಾಯನ ಹೆಸರಲ್ಲಿರುವ ಮೂಲ ದೇವಸ್ಥಾನ ಧರ್ಮರಾಯ ಸ್ವಾಮಿಗೆ ಕರಗ ಮಹೋತ್ಸವ ಪ್ರಾರಂಭವಾಗಿ 40 ವರ್ಷವಾಗಿದೆ. ನಾಳೆ ನಡೆಯುವ ಕರಗದಲ್ಲಿ ಒನಕೆ ಕರಗ ನೆರವೇರಿಸಲಾಗುವುದು ಹಾಗೂ ಹೂವಿನ ಕರಗ ಮಹೋತ್ಸವಕ್ಕೆ ಮೆರಗು ನೀಡಲು ಎಂಜಿ ರಸ್ತೆ, ಸರ್ಕಾರಿ ರೇಷ್ಮೆಗೂಡು ಮಾರುಕಟ್ಟೆ ಹಾಗೂ ಕೆಳಗಿನ ತೋಟಗಳಿಗೆ ವಾದ್ಯಗೋಷ್ಠಿ, ಅನ್ನ ಸಂತರ್ಪಣೆ ಏರ್ಪಡಿಸಿ ಭಕ್ತಾದಿಗಳು ಸಾರ್ವಜನಿಕರಿಗೆ ಮನೋರಂಜನೆ ಏರ್ಪಡಿಸಲಾಗಿದೆ. ಶ್ರೀ ಧರ್ಮರಾಯ ಸ್ವಾಮಿ ಕರಗದ ಅಭಿವೃದ್ಧಿ ಪದಾಧಿಕಾರಿ ಅರುಣ್ ತಿಳಿಸಿದ್ರು. ಈ ಕರಗ ಇಲ್ಲಿ ಪ್ರಾರಂಭ ಆಗೋದಕ್ಕೆ ಮೂಲ ಕಾರಣಕರ್ತರು ವೆಂಟ್ರಾಯ್ಲು ಅಂತ, ಮಾಜಿ ಜಿ ಎನ್ ವೆಂಟ್ರಾಯ್ಲು ಅಂತ ಮಾಜಿ ನಗರಸಭೆ ಅಧ್ಯಕ್ಷರು, ಅವರು ಮತ್ತು ತೀವ್ರ ಸಂಘದಿಂದ ಸೇರಿ ಕರಗ ಪ್ರಾರಂಭ ಮಾಡಿದರು. 40 ವರ್ಷದ ಸತತ ನಡ್ಕೊಂಡು ಬರ್ತಾಯಿದೆ. ಈಗ ಅವರು ಇದೇ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿ ಈ ಕರಗ ಅಭಿವೃದ್ಧಿ ಸಮಿತಿಯವರಿಗೆ ಎಲ್ಲರೂ ಸೇರಿ, ಈಗಾಗಲೇ ಅಣ್ಣ ಎಲ್ಲರ ಹೆಸರು ಹೇಳಿದ್ದಾರೆ, ನಾನು ಮತ್ತೆ ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ, ಎಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿ ಕಳಿಸ್ಕೊಂಡು ಹೋಗ್ತಾಯಿದ್ದು ಒಂದು 14 ವರ್ಷದಿಂದ ನಾವೆಲ್ಲರೂ ಸತತವಾಗಿ ಕೆಲಸ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಕಾರ್ಯಕ್ರಮ ವಿಜೃಂಭಣೆ ನಡೀತಾ ಇದೆ. ಮತ್ತು ಈ ಕಾರ್ಯಕ್ರಮಕ್ಕೆ ಊರಿನ ವರ್ತಕರು, ದಾನಿಗಳು ನಮಗೆ ಸಹಕಾರ ಪಡ್ಕೊಂಡು ಬರ್ತಾಯಿದ್ದಾರೆ. ಅವ್ರ ಸಹಕಾರದಿಂದ ನಾವು ಈ ಕಾರ್ಯಕ್ರಮ ಯಶಸ್ವಿ ನಡೆಸ್ತಾ ಇದ್ದೀವಿ. ಮುಂದಕ್ಕೂ ಅವ್ರ ಸಹಕಾರ ಇದೇ ರೀತಿ ಕೊಟ್ಟಾಗ ನಾವು ಅತಿ ಹೆಚ್ಚಾಗಿ ಇನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ, ಈ ನಾಳೆ ರಾತ್ರಿ 10 ಗಂಟೆಗೆ ಶ್ರೀ ಧರ್ಮರಾಯ ಹೂವಿನ ಕರ್ಗ ಇರುತ್ತೆ. ದೇವಾಲಯದಿಂದ ಬಂದಂಥ ಕರ್ಗ ಎಂಬಿ ರಸ್ತೆಯಲ್ಲಿ ಶ್ರೀ ನರಸಿಂಹಮೂರ್ತಿಯವರು, ನರಸಿಂಹ ಸದಸ್ಯರು ಮತ್ತು ಅವ್ರ ತಂಡದವರೆಲ್ಲ ಸೇರಿ ಅಲ್ಲಿ ವಾದ್ಯಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ. ಎನ್ ಸತೀಶ್, ಅಮರ್ ಟಿವಿ, ಚಿಕ್ಕಬಳ್ಳಾಪುರ. ಬಟ್ಟೆ ಒಗೆಯಲು ಹೋಗಿ ಆಕಸ್ಮಿಕವಾಗಿ ತಾಯಿ ಇಬ್ಬರು ಮಕ್ಕಳ ಸಮೇತ ನೀರು ಪಾಲಾಗಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಗೋಪಿನಾಥಂನಲ್ಲಿ ನಡೆದಿದೆ. ಗೋಪಿನಾಥಂ ಜಲಾಶಯಕ್ಕೆ ಬಟ್ಟೆ ತೊಳೆಯಲು ಹೋಗಿದ್ದ ವೇಳೆ ಅವಘಡ ಸಂಭವಿಸಿದ್ದು, ಗೋಪಿನಾಥಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪುದೂರು ಗ್ರಾಮದ ಮೀನಾ ಕಾಲು ಜಾರಿ ನೀರಿಗೆ ಬಿದ್ದಿದ್ದು ತಾಯಿಯನ್ನ ರಕ್ಷಿಸಲು ಹೋದ ಮಕ್ಕಳು ಕೂಡ ಮೃತಪಟ್ಟಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.